ಡೇವಿಡ್ ಸರ್ ಅವರು, ನಾನು ಎಲ್ಲ ಕಡೆ ಹೇಳ್ತೀನಿ, ಡೇವಿಡ್ ಸರ್ ಅವರು ಈ ಸಿನಿಮಾಗೆ ಇನ್ನೊಬ್ಬ ಹೀರೋ, ಇನ್ನೊಬ್ಬ ಹೀರೋ ಈ ಸಿನಿಮಾಗೆ. ಇವತ್ತು ಡೇವಿಡ್ ಸರ್ ಅವರ ಕ್ಯಾಮ್ರಾ ವರ್ಕಿನ ಪಿಕ್ಚರಲ್ಲಿ ನಾನಿದ್ದೀನಿ ಅನ್ನೋದೇ ನನ್ನ ಗರ್ವ. ಇದು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಸರ್. ನಾನು ಇನ್ನೊಂದು ಹೀರೋ, ನೀವು ಆಶಿಕ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕು. ಏನಕ್ಕೆ ಅಂತಂದ್ರೆ, ಈ ಹೀರೋಯಿನ್ಗಳಂತ ಬಂದಾಗ ನನಗೆ ಮೊದಲನೆಯ ದಿವಸಗಳಲ್ಲಿ ಹೀರೋಯಿನ್ಗಳು ಸಿಗ್ತಾ ಇರಲಿಲ್ಲ. ಇದರ ನಮಗೆ ಫಿಯರ್ ಆಫ್ ರಿಜೆಕ್ಷನ್, ನನಗೆ ಯಾರಾದ್ರೂ ಸರ್ ಅವ್ರು ಹೀರೋಯಿನ್ ಟ್ರೈ ಮಾಡೋಣ ಅಂದ್ರೆ ನನಗೆ ಚೆನ್ನಾಗಿ ಗೊತ್ತು ಇವ್ರು ರಿಜೆಕ್ಟ್ ಮಾಡ್ತಾರೆ ಅಂತ. ಆದರೆ ಅದಕ್ಕೆ ನಾವೇನ್ ಮಾಡ್ತೀವಿ ನೋಡಿ, ಮೊದಲನೇ ಸಿನಿಮಾಗೆಲ್ಲ ಆಕ್ಚುಲಿ ನನಗೆ ಬಾಂಬೆಗೆ ಯಾಕಂತಂದ್ರೆ ಅವರಿಗೆ ಗೊತ್ತಿರಲ್ಲ ನಾನು ಯಾರು ಅಂತ ಅಂದ್ಬಿಟ್ಟು ಅಂತ. ಅವನು ಕೂಡ ಅಲ್ಲೂ ಒಂದಿಷ್ಟು ರಿಜೆಕ್ಷನ್ ಆಗೋ ಕಾರಣ ಏನು ಗೊತ್ತಾ, ನಂದು ಯೂಟ್ಯೂಬ್ ಕಾಮಿಡಿ ಯೂಟ್ಯೂಬ್ ಅಲ್ಲಿ ತೆಗೆದು ನೋಡೋದ್ರೆ ಶರಣ್ ಅಂತ ತೆಗೆದು ನೋಡಿದ್ರೆ ಅವ್ನು ಹೊಡೆಯೋದು, ಇವ್ನು ಹೊಡೆಯೋದು, ಆ ಆಂಟಿ ಹೊಡೆಯೋದು, ಇಲ್ಲಿ ಪಕ್ಕ ತೊಗೊಂಡು ಹಾಕೋದು, ಇವ್ನ ಇದು ನೋಡ್ಬಿಟ್ರ ಅವ್ರು ಒಪ್ಕೊಂಡಿದ್ದವ್ರು ಕೇಳಿಲ್ಲ ಅನ್ನೋದ್ರಿ, ಒಪ್ಕೊಂಡಿದ್ದವ್ರು ಕೇಳಿಲ್ಲ ಅನ್ನೋದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಆಶಿಕ್ ಅವರು ನನ್ನ ಜೊತೆಯಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡೋದಕ್ಕೆ ಇವತ್ತು ಒಪ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಈ ಕ್ಷೇತ್ರ ಮುಖಾಂತರನೇ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ. ಮತ್ತೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.